ಇನ್ನು ಬಗೆಹರಿಯದ ಹಾಸನ ಜೆಡಿಎಸ್ ಟಿಕೆಟ್ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ವರಿಷ್ಠ ದೇವೇಗೌಡರ ಜೊತೆ ಹೆಚ್ಡಿ ಕುಮಾರಸ್ವಾಮಿ ಹಾಗೂ ಸಿಎಂ ಇಬ್ರಾಹಿಂ ಮಾತುಕತೆಯನ್ನ ನಡೆಸಿದ್ದಾರೆ ನಿನ್ನೆ ಹೆಚ್ಡಿ ದೇವೇಗೌಡರ ಜೊತೆ ಚರ್ಚಿಸಿದ್ದಾರೆ ಕುಮಾರಸ್ವಾಮಿ ಹಾಗೂ ಸಿಎಂ ಇಬ್ರಾಹಿಂ ದೊಡ್ಡಗೌಡರ ಜೊತೆ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರು ಹಾಗೂ ಸಿಎಂ ಇಬ್ರಾಹಿಂ ಅವರು ಮಾತುಕತೆಯನ್ನ ನಡೆಸಿದ್ದಾರೆ ಹಾಸನ ಟಿಕೆಟ್ ಗೊಂದಲದ ಬಗ್ಗೆ ಸುಮಾರು 2 ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆದಿದೆ ಭವಾನಿ ಹಟಕ್ಕೆ ಬಿದ್ದಿದ್ದಾರೆ ಈ ಬಗ್ಗೆ ಪ್ರಸ್ತಾಪಿಸಿದ್ರು ಕುಮಾರಸ್ವಾಮಿ ಅವರು ದೇವೇಗೌಡರ ಬಳಿ ರೇವಣ್ಣ ಜೊತೆ ಎಲ್ಲರೂ ಕುಳಿತು ಚರ್ಚೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ದೇವೇಗೌಡರು ಹೇಳಿದ್ದಾರೆ ಸಿಎಂ ಇಬ್ರಾಹಿಂ ಹಾಗೂ ಮಾಜಿ ಸಿಎಂ ಹೆಚ್ಡಿ ಕುಮಾರಸ್ವಾಮಿ ಅವರು ದೊಡ್ಡಗೌಡರ ಬಳಿ ಹಾಸನ ಜೆಡಿಎಸ್ ಟಿಕೆಟ್ ವಿಚಾರದ ಕುರಿತು ಮಾತುಕತೆಯನ್ನ ನಡೆಸಿದ್ದಾರೆ ಸುಮಾರು 2 ಫ್ರೀಡಂ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ 2 ಗಂಟೆಗಳ ಕಾಲ ಈ ವಿಚಾರದ ಬಗ್ಗೆ ದೊಡ್ಡಗೌಡರ ಬಳಿ ಚರ್ಚೆ ಆಗಿದೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಸಂಪರ್ಕದಲ್ಲಿದ್ದಾರೆ ರೂಪೇಶ್ ಕಳೆದ ಹಲವು ದಿನಗಳಿಂದ ಚರ್ಚೆಯಲ್ಲಿರುವಂತ ವಿಚಾರ ಇನ್ನು ಕೂಡ ಗೊಂದಲದಲ್ಲೇ ಇರುವಂತ ವಿಚಾರ ಅಂತಂದ್ರೆ ಅದು ಹಾಸನ ಜೆಡಿಎಸ್ ಟಿಕೆಟ್ ವಿಚಾರ ದೊಡ್ಡಗೌಡರ ಬಳಿ ಈ ವಿಚಾರ ಹೋಗಿದೆ ಈಗಾಗಲೇ ಅಲ್ಲಿ ಮಾತುಕತೆ ಕೂಡ ಆಗಿದೆ ಅನ್ನುವಂತದ್ದು ಏನೇನೆಲ್ಲ ಚರ್ಚೆ ಆಗಿರಬಹುದು ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ರಜನಿ ಇಲ್ಲಿ ಬಹುಮುಖವಾಗಿ ಇಲ್ಲಿ ಹಾಸನ ಸಂಬಂಧಪಟ್ಟ ಹಾಗೆ ದೇವೇಗೌಡರ ನಿವಾಸದಲ್ಲಿ ಒಂದಿಷ್ಟು ಚರ್ಚೆಗಳಾಯಿತು ಯಾಕಂದ್ರೆ ಮೊನ್ನೆ ಎಚ್ ಡಿ ರೇವಣ್ಣ ಅವರು ಬಂದಿಲ್ಲಂದ್ರೂ ಕೂಡ ಇಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಇಬ್ರಾಹಿಂ ಅವರು ದೇವೇಗೌಡರೊಂದಿಗೆ ಸುದೀರ್ಘವಾಗಿರ್ತಕ್ಕಂತ ಚರ್ಚೆಯನ್ನ ಮಾಡಿದ್ರು ಇಲ್ಲಿ ಸಂಬಂಧ ಇಲ್ಲಿ ಬಹುಮುಖ್ಯವಾಗಿ ಭವನ ರೇವಣ್ಣ ಹಠಕ್ಕೇನು ಬಿದ್ದಿದ್ದಾರೆ ಹಾಸನ ಟಿಕೆಟ್ ಬೇಕು ಅಂತ ಹೇಳಿ ಇದು ಸಂಬಂಧಪಟ್ಟಂತೆ ಎಚ್ ಡಿ ದೇವೇಗೌಡರೊಂದಿಗೆ ಕುಮಾರಸ್ವಾಮಿ ಅವರು ಮತ್ತೆ ಇಲ್ಲಿ ಸಿಎಂ ಇಬ್ರಾಹಿಂ ಅವರು ಚರ್ಚೆಯನ್ನು ಮಾಡ್ತಾರೆ ಹೀಗಾಗಿ ಹಿಂದೆ ಯಾಕಂದ್ರೆ ಭವನಿ ರೇವಣ್ಣ ಅವರು ಹೇಳಿಕೆ ಕೊಡ್ತಾರೆ ಅದಾದ ಬಳಿಕವಾಗಿ ಒಂದಿಷ್ಟು ಜನ ಈ ತರ ಪರ ವಿರೋಧವಾಗಿ ಹೇಳಿಕೆಯನ್ನು ಕೊಡ್ತಾರೆ ಇದು ಪಕ್ಷಕ್ಕೆ ಡ್ಯಾಮೇಜ್ ಅನ್ನ ಆಗಿದೆ ಅನ್ನೋ ವಿಚಾರವನ್ನ ಕುಮಾರಸ್ವಾಮಿ ದೇವೇಗೌಡರಲ್ಲಿ ಚರ್ಚೆಯನ್ನ ಮಾಡ್ತಾರೆ ಅದೇ ರೀತಿಯಾಗಿ ಈ ವಿಚಾರದಲ್ಲಿ ನಾನು ಹೇಗೋ ಸಮರ್ಥನೆಯನ್ನು ಕೂಡ ಮಾಡ್ಕೊಂಡಿದ್ದೀನಿ ಆದ್ರೆ ಇಲ್ಲಿ ಸ್ವರೂಪ್ಗೆ ಟಿಕೆಟ್ ಕೊಡ್ತಿಲ್ಲ ಅಂತ ಹೇಳಿದ್ರೆ ದಾಸಗುಪ್ತರಿಗೆ ಸಪೋರ್ಟ್ ಮಾಡಲ್ಲ ಯಾಕಂದ್ರೆ ಇಲ್ಲಿ ದಾಸಗುಪ್ತರಿಗೂ ಪ್ರಭಾವಿಗಳಾಗಿದ್ದಾರೆ ಮತ್ತೆ ಹಾಸನ ಮಟ್ಟಿಗೆ ಅದೇ ದಾಸಗುಪ್ತರಿಗೆ ಪ್ರೀತಮ್ ಗೌಡ ಕೂಡ ದಾಸಗುಪ್ತರಿಗೆ ಆಗಿರ್ತಾರೆ ಹೀಗಾಗಿ ಅಲ್ಲಿ ಏನಾದ್ರೂ ಚುನಾವಣೆ ಗೆಲ್ಲಬೇಕಾದ್ರೆ ದಾಸಗುಪ್ತರಿಗೆ ಸಪೋರ್ಟ್ ಮಾಡಬೇಕು ಹೀಗಾಗಿ ಅವರಿಗೆ ಟಿಕೆಟ್ ಅನ್ನ ಕೊಡ್ಕೊಂಡು ಬಂದಿದ್ದೇನೆ ಇಲ್ಲಿ ಹನುಮಂತಯ್ಯ ಅವರ ಕಾಲದಲ್ಲೂ ಕೂಡ ನಾವು ಇಲ್ಲಿ ದಾಸಗುಪ್ತರಿಗೆ ಟಿಕೆಟ್ ಅನ್ನು ಕೊಡ್ಕೊಂಡು ಬಂದಿದ್ದೇವೆ ಹೀಗಾಗಿ ಮುಂದೆ ಸಮಸ್ಯೆಗಳಾಗಬಾರದು ಹೀಗಾಗಿನೇ ಇದನ್ನ ಸುಸ್ಥಿರವಾಗಿ ಬಗೆಹರಿಸ್ಕೊಂಡು ಬರಬೇಕು ಅನ್ನೋ ವಿಚಾರನ ಕೂಡ ದೇವೇಗೌಡರು ಅಂತ ಹೇಳಿದ್ದಾರೆ ಹೀಗಾಗಿ ರೇವಣ್ಣನಿಗೆ ಚರ್ಚೆ ಮಾಡಿ ದೇವೇಗೌಡರ ನಿರ್ಧಾರವನ್ನ ತಿಳಿಸಿದಾಗಿ ಕೂಡ ಹೇಳಿದ್ದಾರೆ ಹೀಗಾಗಿ ಹಾಸನ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಶಿವರಾತ್ರಿ ನೆಪದಲ್ಲಿ ಎಚ್ಡಿ ದೇವೇಗೌಡರನ್ನ ಭೇಟಿಯಾಗಿ ತುಂಬಾ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಿದ್ವಿ ಇಲ್ಲಿ ಚರ್ಚೆ ಫಲಪ್ರದಾಗಿದೆ ಅಂತೇಳಿ ಹೇಳಾಗ್ತಾ ಇದೆ ಯಾಕಂದ್ರೆ ನಿನ್ನೆ ಸಭೆಗೆ ರೇವಣ್ಣ ಅವರು ಬಂದಿರಲಿಲ್ಲ ಯಾಕಂದ್ರೆ ಅವರು ಹಳೆ ರಸಿಕರ ಒಂದು ಕಾರ್ಯಕ್ರಮದಲ್ಲಿ ಇದ್ರು ಹೀಗಾಗಿನೇ ಅವರು ಬಂದಾಗ ಒಂದಿಮ್ಮೆ ಕುಳಿತು ಮಾತಾಡೋದು ಅಂತ ಹೇಳಿ ದೇವೇಗೌಡರು ಹೇಳಿದ್ದಾರೆ ಹೀಗಾಗಿ ಸದ್ಯದ ಮುತ್ತಿಗೆ ಹಾಸನ ಟಿಕೆಟ್ ಫೈಟ್ ಇದೆ ಇದು ಅಂತಿಮವಾಗಿರತಕ್ಕಂತ ಒಂದು ನಿರ್ಧಾರಕ್ಕೆ ಬಂದಿಲ್ಲ ಅಂತಾನೆ ಹೇಳ್ಬಹುದು ರಜನಿ ಫ್ರೀಡಂ ಆಪಲ್ ಕಲ್ತು ಸಿಲ್ಕ್ ಥ್ರೆಡ್ ಜ್ಯುವೆಲರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸಿಲ್ಕ್ ಥ್ರೆಡ್ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ